ಎಲ್ಲರ ಮನೆಗೂ ಸರಿಯಾಗಿ ಅನಿಸ್ತಾ ಇದೆಯಾ? ನೀವಿರೋವಾಗ ಯಾರಿಗೇನ್ ಕಮ್ಮಿ ದೇವರು, ಊರಾಗೆ ಮನೆ ಮನೆಯಲ್ಲೂ ದೇವ್ರ ಪಟ್ಟದ ಬದಲು ನಿಮ್ ಪಟ ಇಟ್ಕೊಂಡವ್ರೆ. ಮನುಷ್ಯ ದೇವ್ರ ಆಬಾರದು ಕಣ್ಮಗ, ಅವನೆಲ್ಲಿ ನಾವೆಲ್ಲಿ, ಅವನೊಬ್ನೇ ಅವನವನೇ. ಅಣ್ಣ. ಏನ್ ಮಗ, ಒಬ್ಳೆ ಬಂದಿದೀಯಾ? ನಿನ್ ಗಂಡ ಬರ್ಲಿಲ್ವಾ? ಅವ್ರಿಗೆ ಇಲ್ಲಿಗೆ ಬರಕ್ ಮಕ ಇಲ್ಲ ಐತಣ್ಣ. ಏನವ್ವಾ, ಅಡಿಗೆ ಆಗಾಯ್ತಾ? ನಾನು ಊಟ ಮಾಡ್ಕೊಂಡು ಬಂದಿದ್ದೀನಣ್ಣ. ಮತ್ತಿನ್ನೇನ್ ಬೇಕು ಮಗ? ಕಂದ, ನಿಮ್ಮ ಅಜ್ಜಿದು ಎರಡು ಪೆಟ್ಟಿಗೆ ಒಡವೆಗಳವೆ, ಅದನ್ನ ತಗೊಂಡ್ಬಂದು ನಿಮ್ಮ ಅತ್ತೆ ಕೊಡು. ಅಣ್ಣ, ನಾನು ನಿನ್ ಜೊತೆ ಫಸ್ಟ್ ಮಾತಾಡಬೇಕು. ಆ ಬಾವಿ ಮನೆ ಇದೆಯಲ್ಲ, ಅದ್ರ ಹಿಂದೆ 200 ಎಕರೆ ಜಮೀನು ಇದೆಯಲ್ಲ, ಆ ಪತ್ರ ತಗೊಂಡ್ಬಂದು ಕೊಡು. ಅಣ್ಣ, ನನ್ನ ಮಗ ತಿಳಿದ ತಪ್ಪು ಮಾಡ್ಬಿಟ್ಟವನೇ. ಬೇಕಾದ್ರೆ ನಮ್ ಕೊಟ್ಟಿಗೆಯಿಂದ ಒಂದ್ 500 ಹಸುಗಳನ್ನ ಕಳಿಸ್ಕೊಡು. ನಾಳೆ ಪಂಚಾಯಿತಿ. ಹಣ ಏನಾದ್ರೂ ಬೇಕಾದ್ರೆ ಒಂದೆರಡು ಭತ್ತ ಚೀಲದಲ್ಲಿ ತುಂಬ ಕಳಿಸು. ತೀರ್ಪು ಗಿರಿಜವ್ವ. ತೀರ್ಪು ಅಂತ ಬಂದಾಗ ನನ್ನ ಭಾಗಕ್ಕೆ ಸಂಬಂಧಗಳೆಲ್ಲ. ನಿನ್ ತಂಗಿ ಗಂಡ ನಾನೊಬ್ಬ ಮನೆ ಬಾಗಿಲಲ್ಲಿ ಕಾಯ್ತಾನೆ ಇದ್ದೀನಿ, ನೀ ಹಂಗೆ ಹೋಯ್ತಾ ಇದ್ಯಲ್ಲ, ಮನೆ ಒಳಗೆ ಬಂದು ಏನಾದ್ರೂ ಒಸಿ ತಿನ್ಕೊಂಡು ಹೋಗೋ ಬಾ. ಏ ಕೂಸೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರಬೇಕು, ಬರೋನ್ಗೆ ಹಸಿವು ಇರಬೇಕು. ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನಗೆ ಹಸಿವು ಇಲ್ಲ. ನಮ್ದು ಪಾಳ್ಯಗಾರ ವಂಶ, ನಮ್ ಪರಂಪರೆನೆ ತಲೆ ಎತ್ಕೊಂಡು ಓಡಾಡೋ ಪರಂಪರೆ. ಅಲ್ಲಿ ದರ್ಶನ ಮಾಡಿಕೊಂಡ್ಬಿಟ್ಯ. ನೀನ್ ಕೊಡೋ ತೀರ್ಪು ನನ್ ಮಗನ್ಗೆ ಅನ್ನೋದ್ಕಿಂತ ನಿನ್ ತಂಗಿ ಮಗನ್ಗೆ ಅನ್ನೋದನ್ನ ಮರಿಬೇಡ. ತೀರ್ಪು ನಮ್ ಪರವಾಗಿರ್ಬೇಕು. ಪಾಳೆಗಾರ ಮನೆಯಲ್ಲಿ ಜೀತ ಮಾಡೋ ಜನ ನಾವು. ಅವ್ರ ಹಾಕೋ ಗಂಜಿಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಕಳಿಯೋ ಬಡಪಾಯಿಗಳು. ಅವ್ರ ನೆರಳನ್ನ ಸಾಗಿಸ್ಕೊಳ್ಳೋ ಯಾಕೆ ಕೂಡ ನಮ್ಗಿಲ್ಲ ದಣಿ. ಅದಾದ್ರಾಗೆ ಅವ್ರ ಮಗ ಅವ್ರ ನನ್ನ ಮಗಳು ಬಹಳ ಹಾಳು ಮಾಡ್ಬಿಟ್ರು ದಣಿ, ನನ್ನ ಮಗಳು ಬಹಳ ಹಾಳು ಮಾಡ್ಬಿಟ್ರು ದಣಿ. ಸಾಕ್ಷಿ ಏನಾರ ಮಡಗಿದೆಯಲ್ಲ? ಸಾಕ್ಷಿ ನಾನಿವನಿ ದೇವ್ರು. ಹುಡುಗಿಗ್ ನೀನೇನಾಗ್ಬೇಕು? ಚಿಕ್ಕಪ್ಪ ಆಗ್ಬೇಕು ದೇವ್ರು. ನಿನ್ನ ಮಾತು ನಡೆಯೋಕಿಲ್ಲ. ನಾನ್ ನೋಡ್ದೆ ದೇವ್ರು. ನೀನೇನಾಗ್ಬೇಕು? ಸೋದ್ರತೆ ಸಂಬಂಧ ಸ್ವಂತದವ್ರ ಸಾಕ್ಷಿ ಪಂಚಾಯತಿಲಿ ನಡೀಕಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಏನ್ ನೋಡ್ಬೇಕಂತ? Thank you.
ಬಡವರು ಅಂದ್ರೆ ಬಿಟ್ಟಿ ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟೆನಲ್ಲ ನಮ್ಮ ತವ ಕೆಲಸ ಮಾಡೋರಿಗೆ ಊಡೋಕ್ ಬಟ್ಟೆನೂ ಮಲ್ಕೋಕ್ ಮಂದಲಿಗೆನೂ ನಾವೇ ಕೊಡೋದು ಆ ಮಂದಲಿಗೆ ನಾವು ಮಲ್ಕೊಳೋದು ಯಾವ ನ್ಯಾಯ ಯಾರಲ್ಲ ಅಲ್ಲಿ ಆ ದೇವರ ಕುತ್ತಲಿರೋ ಅರಿಶಿನ ದಾರ ತತ್ತರಲ್ಲ ಬಾವಾ ತೀರ್ಪನ್ನ ಬದಲಾಯಿಸು ಏನೆ ಹಂಗ ನೋಡ್ತಾ ಇದ್ದೀಯ ನಾನು ಮಗನಿಗೆ ಹೆಣ್ಣು ಕೊಡೋದಕ್ಕೆ ಒಪ್ಪರಿಗೆ ತುಂಬಾ ಚಿನ್ನ ತುಂಬಿಕೊಂಡು ಪಾಳ್ಳೆಗಾರ ವಂಶನೇ ಕಾಯ್ತಾ ಇದ್ದೆ ಏನೋ ನನ್ನ ಮಗ ಅವನನ್ನ ಹಂಗ ಮುಟ್ಬಿಟ್ಟ ಅನ್ಬಿಟ್ಟು ಅವನ ಕುತ್ತಿಗೆ ಅಂಕಲೇ ತಾಳಿ ಕಟ್ಟಿಸ್ತಾ ಇದ್ದೀಯ ಈ ವಯಸ್ಸಿನಲ್ಲಿ ಯಾರು ಮಾಡಿದ್ರೋ ತಪ್ಪೇನೋ ಅವನು ಮಾಡಿಲ್ಲ ಅಷ್ಟಕ್ಕೆ ಈ ಕೀ ಜಾತಿ ನಾಯನ ನನ್ನ ಸೊಸೆ ಮಾಡ್ಕೊಂತ ಏನೋ ಯಾವುದ ಜಾತಿ ಎಲ್ಲೈತೆ ಜಾತಿ ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು ಒಂದು ಜಾತಿ ಅದು ಇನ್ನೊಬ್ಬರು ಹೇಳಿದ್ರೆ ಸತ್ತ ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ ಜಾತಿ ಹೇಳಿದ್ರು ಆ ದೇಹ ಎಳಕ್ಕಿಲ್ಲ ಅಂತ ಜಾತಿ ಬದುಕಿರಬೇಕಾದ್ರೆ ಯಾಕಲಬೇಕು ವ್ಯಕ್ತಿಯಿಂದ ಜಾತಿ ಅಲ್ಲ ವೃತ್ತಿಯಿಂದ ಜಾತಿ ಒಬ್ಬ ಮನುಷ್ಯನಲ್ಲಿ 4 ಜಾತಿಗಳು ಇರ್ತವೆ ಒಳ್ಳೆದನ್ನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ ಒಳ್ಳೆ ಕೆಲಸಕ್ಕೆ ದೇಹನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ ಇವನ್ನೆಲ್ಲ ಒತ್ಕೊಂಡಿದ್ದಾನಲ್ಲ ಅವನೇ ಶೂದ್ರ ಶೂದ್ರ ಅಂದ್ರೆ ಯಾರು ಕಷ್ಟದಲ್ಲಿರೋರನ್ನ ಕಂಡ್ರೆ ಕನಿಕರ ತೋರಿಸೋನು ನಮಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು ಅದಕ್ಕೆ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡೋದು ಮೊದಲು ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಆದ್ಬಿಟ್ಟು ಅವನು ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ ಅಂತ ಜಾತಿ ನಾವು ನಂಬಿಲ್ಲ ಯಾವತ್ತೂ ನಂಬೋದಿಲ್ಲ ನರಸಿಂಹ ತಪ್ಪಕ್ಕೆ ಅವನ್ನ ಇವತ್ತಿನಿಂದ 18 ವರ್ಷಗಳ ಕಾಲ ಊರಿಂದ ಆಚೆ ಇಡ್ತೀನಿ ಅವನಿಗೆ ಅವನ ಸಂಸಾರಕ್ಕೆ ಯಾರು ಅನ್ನ ನೀರು ಕೊಡ್ಕೊಡ್ದು ಯಾರು ಅವರ ಹತ್ರ ಮಾತಾಡ್ಕೊಡ್ದು ಇದು ಈ ಸಿಂಹಾದ್ರಿ ನರಸಿಂಹ ಕೊಡ್ತಾರ ತೀರ್ಪು ಇವತ್ತಿನಿಂದ ಈ ಸಿಂಹಾದ್ರಿಗೆ ನೀನೇ ಸಿಂಹ ನ್ಯಾಯ ಹೇಳುವಾಗ ಸಂಬಂಧಗಳು ಬೇಡ ಸಂಬಂಧಗಳು ಬೇಡ ಸತ್ಯ ಧರ್ಮ ಮುಖ್ಯ ಅವುಗಳನ್ನ ಕಾಪಾಡ್ಕೋಬೇಕು ನೀನ್ ಕೊಡೋ ತೀರ್ಪು 4 ಜನ ಮೆಚ್ಚುತ್ತಾರೆ ಅನ್ನೋದಕ್ಕಿಂತ ನಾವು ನಂಬಿರೋ ಆ ದೇವರು ಮೆಚ್ಚಬೇಕು